ಮತ್ತು ಎಸ್ ಡಿ ಪಿ ಐದು ರಾಜ್ಯ ಸಮಿತಿ ಸದಸ್ಯ. 13 ಆಗಸ್ಟ್ರಂದು ಪ್ಯಾರಿಸ್ ಸಿಟಿ ಸೆಂಟರ್ ಶಿವಮೊಗ್ಗದಲ್ಲಿ ಒಂದು ಸ್ವತಂತ್ರ ಅಮೃತೋತ್ಸವದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಆ ಕಾರ್ಯಕ್ರಮದಲ್ಲಿ ಈ ಹೇಡಿ ವೀರ ಸಾವರ್ಕರ್ ಅಂತ ಹೇಳ್ತಾರಲ್ಲ ಅವರ ಫೋಟೋವನ್ನು ಅಳವಡಿಸಲಾಗುತ್ತೆ. ಯಾವುದೇ ಮುಸ್ಲಿಂ ಹೋರಾಟಗಾರರ ಫೋಟೋಗಳನ್ನು ಅಳವಡಿಸಲಾಗುವುದಿಲ್ಲ. ಈ ಬಗ್ಗೆ ಅಲ್ಲಿಯ ಕಾಂಗ್ರೆಸ್ನ ಕಾರ್ಪೊರೇಟರ್ ಮತ್ತು ಎಸ್ ಡಿ ಪಿ ಐ ಪಕ್ಷದ ಕಾರ್ಯಕರ್ತರು ಆಕ್ಷೇಪ ಮಾಡ್ತಾರೆ. ಆಕ್ಷೇಪ ಎತ್ತಿದ ಕೂಡಲೇ ಅಲ್ಲಿ ಎರಡು ಮುಸ್ಲಿಂ ಹೋರಾಟಗಾರರ ಫೋಟೋವನ್ನು ಅಲ್ಲಿ ಅಳವಡಿಸಲಾಗುತ್ತೆ. ತದನಂತರ ಇದನ್ನು ನೋಡಿಕೊಂಡಂತಹ ಅಲ್ಲಿಯ ಕಾರ್ಪೊರೇಟರ್ನ ಪತಿ ಮತ್ತು ಅಲ್ಲಿಯ ಕಾರ್ಪೊರೇಟರ್ಗಳು ಬಿಜೆಪಿಯಿಂದ ಚುನಾಯಿತರಾದವರು ಬಂದು ಅಲ್ಲಿ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅದರ ನಂತರ ಆಗಿರ್ತದೆ ಆಗಸ್ಟ್ 15ರಂದು ಅಮೀರ್ ಸರ್ಕಲ್ನಲ್ಲಿ ಅಮೀರ್ ಹಮ್ಜಾ ಸರ್ಕಲ್ನಲ್ಲಿ ಪರಂಪರೆಯಂತೆ ಬಹಳ ಕಾಲಗಳಿಂದಲೂ ಅಲ್ಲಿ ಮುಸಲ್ಮಾನ ವರ್ತಕರು ಮತ್ತು ಅಲ್ಲಿಯ ಸಾರ್ವಜನಿಕರು ಸ್ವತಂತ್ರವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಇನ್ನೊಂದು ಕಡೆ ಬಿಜೆಪಿ ಅವರು ಕೂಡ ಅವರದ್ದು ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಹೆಚ್ಚು ಕಡಿಮೆ ಸ್ವತಂತ್ರದ ಧ್ವಜಾರೋಹಣ ಮಾಡುವಂಥದ್ದು 8 ಗಂಟೆಯಿಂದ 10 ಗಂಟೆವರೆಗೆ. ನಂತರ ಸಭಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸಭಾ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಈ ಬಜರಂಗ ದಳದ ನಾಯಕ ದೀನ್ ದಯಾಳು ಆಮೇಲೆ ಇನ್ನೊಬ್ಬ ಕಾರ್ಪೊರೇಟರ್ ಬಿಜೆಪಿಯಿಂದ ಸಂಬಂಧಪಟ್ಟಂತೆ ಅವರಲ್ಲಿಗೆ ಬಂದು ಅಲ್ಲಿ ಬಂದು ನಾವು ಪಕ್ಷಕ್ಕೆ ಬೇಕಾಗಿ ಜೀವ ಕೊಟ್ಟಿದ್ದೀವಿ, ಹಿಂದುತ್ವಕ್ಕೆ ಬೇಕಾಗಿ ಹುತಾತ್ಮರಾಗಿದ್ದೀವಿ, ನಮಗೆ ಟಿಕೆಟ್ ಕೊಡಿ ಅನ್ನತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈಶ್ವರಪ್ಪನವರಿಗೆ ಒಂದು ಟಿಕೆಟ್ ಬೇಕು ಅಥವಾ ಅವರ ಮಗನಿಗೆ ಒಂದು ಟಿಕೆಟ್ ತೆಗೆಸಿಕೊಡ್ಬೇಕು, ಆ ಒಂದು ನಿಟ್ಟಿನಲ್ಲಿ ಇದನ್ನು ಹೇಗೆ ನಾನು ಈ ಸ್ಥಾನವನ್ನು ಭದ್ರಪಡಿಸಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಬೇಕಾಗಿ ಇಂತಹ ಭಾವೋದ್ವೇಗ ಮತ್ತು ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಇವತ್ತು ಅಲ್ಲಿ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಸಾವರ್ಕರ್ನ ಭಾವಚಿತ್ರ ಇಟ್ಟುಕೊಂಡು ಮಾಡುವಂಥದ್ದು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗಲಾಟೆ ಎಬ್ಬಿಸುವ ಈಗಾಗಲೇ ಕರ್ನಾಟಕದ ಒಬ್ಬ ಮಂತ್ರಿ ಹೇಳ್ತಾ ಇದ್ದಾರೆ ನಮ್ದು ಸರ್ಕಾರ ನಡೀತಾ ಇಲ್ಲ, ನಾವು ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಇವರು ಪ್ರಮಾಣ ವಚನ ಮಾಡುವಾಗ ಯಾವ ಮಂತ್ರಿ ಸರ್ ಅದು ಮಾಧುಸ್ವಾಮಿ ಅನ್ನತಕ್ಕಂತಹ ಒಂದು ಮಂತ್ರಿ, ನಮಗೆಲ್ಲ ಗೊತ್ತಿದೆ ಇವತ್ತು ಯಾವ್ದಾವುದೋ ಮಂತ್ರಿ ಸರ್ಕಾರದಕ್ಕೆ ಒಂದು ಗೊತ್ತು ಗುರಿ ಇಲ್ಲ, ಸರ್ಕಾರದಲ್ಲಿರತಕ್ಕಂತಹ ಮಂತ್ರಿಗಳು ಕೂಡ ಅವರ ನಿಯಂತ್ರಣದಲ್ಲಿ ಇಲ್ಲ. ಇವತ್ತು ಮಾಧುಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟರೆ ಮತ್ತೊಬ್ಬ ಮಂತ್ರಿ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ, ಒಬ್ಬ ಮಂತ್ರಿ ಇನ್ನೊಂದು ಮಂತ್ರಿ ಬಗ್ಗೆ ದೂರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ನಮ್ಮ ಕೃಷಿ ಮಂತ್ರಿ ಅವರಿಗೆ, ಅವರೇ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ಕ್ರಮ ಕೈಗೊಳ್ತಾ ಇಲ್ಲ, ಇದು ರೈತರಿಂದ ಬಡ್ಡಿಗೆ ಹಣ ತಗೊಳ್ಳುವಂತಹ ವ್ಯವಸ್ಥೆಗಳು ನಡೀತಾ ಇದೆ ಅನ್ನತಕ್ಕಂತಹ ಒಂದು ಮಂಡ್ಯ ಮೈಸೂರು ಭಾಗದ ಓರ್ವ ಕಾರ್ಯಕರ್ತರಿಗೆ ಸಮಾಜ ಸೇವಕರಿಗೆ ಹೇಳಿದ್ದು ಇವತ್ತು ವೈರಲ್ ಆಗಿ ನೋಡ್ತಾ ಇದ್ದೀವಿ. ಹಾಗಿರುವಾಗ ಮನೆಯಲ್ಲಿ ಮನೆಯವರಲ್ಲಿ ಇದ್ದಾನೋ ಇಲ್ಲ ಅನ್ನತಕ್ಕಂತಹ ಒಂದು ಸಂಶಯ ಇವತ್ತು ಕಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದಂತೆ ನೀವು ಪ್ರಮಾಣ ವಚನ ಮಾಡುವಾಗ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ನೀವು ಪ್ರಮಾಣ ವಚನ ತಗೊಳ್ತೀರಾ, ಅಥವಾ ಈ ಕರ್ನಾಟಕದಲ್ಲಿ ಇರತಕ್ಕಂಥ 1.5 ಕೋಟಿಯ ಜನರ ಪ್ರಾಣ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ನೀವು ಪ್ರಮಾಣ ವಚನ ತಗೊಳ್ತೀರಂತಕ್ಕಂಥ ಪ್ರಶ್ನೆ ಇವತ್ತು ಇರುವಾಗ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯಿಸ್ತದೆ ಅಂತ ಹೇಳಿದ್ರೆ ತತ್ಕ್ಷಣವೇ ಹಾಲಿ ಕರ್ನಾಟಕದ ನ್ಯಾಯಾಧೀಶರಿಂದ ಹೈಕೋರ್ಟ್ನ ನ್ಯಾಯಾಧೀಶ ತತ್ಕ್ಷಣವೇ ತನಿಖೆಗೆ ನೀವು ಅದನ್ನು ಸರ್ಕಾರ ಕೊಡಬೇಕು, ಇದರ ಸತ್ಯಾಸತ್ಯತೆ ಬಯಲಾಗಬೇಕು. ಬಹಳ ದೊಡ್ಡ ದುರದೃಷ್ಟಕರ ವಿಚಾರ ಏನಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳಲ್ಲಿ ಕೇವಲ ಒಂದು ಸಮುದಾಯದವರಿಗೆ ಇರಿತಕ್ಕೊಳಗಾಗಿದ್ದಾರೆ, ಒಂದು ಸಮುದಾಯಕ್ಕೆ ತೊಂದರೆ ಆಗಿದೆ ಅನ್ನತಕ್ಕಂಥದ್ದನ್ನು ಬರ್ತಾ ಇದೆ. ಈಗಾಗಲೇ ನಾನು ಈ ಒಂದು ಕ್ರೊನಾಲಜಿಯನ್ನ ಈ ಒಂದು ನಡೆದುಕೊಂಡು ಬಂದಂತದ್ದನ್ನು ಹೇಳಿದೀವಿ. ಯಾವತ್ತಿಗೂ ಕೂಡ ಎಲ್ಲಿಯೂ ಕೂಡ ಮುಸ್ಲಿಮರ ಸಮುದಾಯದವರು ಆ ಕಡೆ ಹಲ್ಲೆ ಮಾಡಲಿಕ್ಕಾಗಲಿ ಪ್ರಚೋದನೆ ಒಳಗಾಗಿ ಹೋದದ್ದಿಲ್ಲ. ಎಲ್ಲಿ ಅಮೀರ್ ಮೊಹಲ್ಲಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತ ಅಲ್ಲಿಗೆ ಸಂಘ ಪರಿವಾರದವರು ಬಂದು ಬಿಟ್ಟು ಅಲ್ಲಿ ಪ್ರಚೋದನೆಗೆ ಅವಕಾಶ ಕೊಡ್ತಾರೆ. ಅವರಾಗಿಯೇ ಒಂದು ಮುಸ್ಲಿಂ ಯುವಕನ ಮೇಲೆ ಚೂರಿ ರೀತ ಮಾಡ್ತಾರೆ, ಅವರಾಗಿಯೇ ಆಮೇಲೆ ಘೋಷಣೆಗಳನ್ನು ಕೂಗ್ತಾರೆ. ಈ ರೀತಿಯ ವ್ಯವಸ್ಥೆಯಲ್ಲಿ ನಾವು ಈ ಸಂವಿಧಾನವನ್ನು ರಕ್ಷಿಸಬೇಕು. ಕರ್ನಾಟಕದ ಶಾಂತಿಗೆ ಬಹಳ ಹೆಸರಾದದ್ದು, ನಾವು ಸಹೋದರತೆ ಮತ್ತು ಸದ್ಭಾವನೆಗೆ ಹೆಸರಾದವರು, ಅದನ್ನು ನಡೆಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಮ್ಮ ಇವತ್ತು ಒತ್ತಾಯ ಇದೆ. ಮತ್ತೆ ಮತ್ತೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಇಡೀ ಶಿವಮೊಗ್ಗದ ಘಟನೆಯನ್ನ ನೆರೆಟಿವ್ ಅನ್ನ ಇವತ್ತಿಂದ ಅಲ್ಲ, ಎಲ್ಲಿಂದ ಹರ್ಷ ಕೊರೆಯಾಗಿದೆ ಅಲ್ಲಿಂದ ಇವತ್ತಿನ ಘಟನೆವರೆಗೆ ಕೂಡ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಧೀಶರಿಂದ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ತನಿಖೆ ಒಳಪಡಿಸಬೇಕು ಅಂತ ನಾವು ಒತ್ತಾಯಪಡಿಸ್ತೇವೆ.